बुडकोन कराटे एंड स्पोर्ट्स असोसिएशन सारथ्यदल्लि उडुपी जिला कराटे शिक्षक संघद आयोजनेयल्लि 2ने वर्षद नेशनल लेवल ओपन कराटे चांपियनशिप अंबलपाडी ट्रोफी 2022 र उद्घाटना समारंभ शनिवार अंबलपाडी देवळद भवानी मंटपदल्लि नडेयितु। अंबलपाडी श्री जनार्दन महाकाली देवस्थान धर्मदर्शि निडंबूरु बीडु विजय पळ्ळाल अवरु दीप बेळगिसि कार्यक्रम उद्घाटिसिदरु। ಬಳಿಕ ಮಾತನಾಡಿದ ಅವರು ನಾವು ಮಾನಸಿಕ ಹಾಗೂ ಶಾರೀರಿಕವಾಗಿ ಸದೃಢರಾಗಬೇಕಾದರೆ ಕ್ರೀಡೆ ಅಥವಾ ಕರಾಟೆಗೆ ಸೇರಬೇಕು। ನಮ್ಮ ಭವಾನಿ ಮಂಟಪದಲ್ಲಿ ಅನೇಕ ಕಾರ್ಯಕ್ರಮ ಆಗುತ್ತದೆ ಆದರೆ ವಾಮನ ಮಾಡುವ ಕಾರ್ಯಕ್ರಮದಲ್ಲಿ ಶಿಸ್ತು ಇರುತ್ತದೆ। ನಮ್ಮ ದೇಶ ಗಟ್ಟಿಯಾಗಬೇಕಾದರೆ ಯುವಕರು ಹೆಚ್ಚು ಹೆಚ್ಚು ಕರಾಟೆಗೆ ಸೇರಬೇಕು। ಕ್ರೀಡೆಗಳಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ। ಕರಾಟೆ ಮಕ್ಕಳಿಗೆ ಶಿಸ್ತನ್ನು ಕಲಿಸಿಕೊಡುತ್ತದೆ ಎಂದರು। ಮೊಬೈಲ್ ಹಿಡಿದುಕೊಂಡು ಅಥವಾ ಇಂಟರ್ನೆಟ್ ಅಲ್ಲಿ ಅಥವಾ ಪಾಠ ಮಾಡೋದು ಕೇಳೋದು ಮಾತ್ರ ಮೆಂಟಲ್ ಕಸರತ್ತಲ್ಲ, ಮನಸ್ಸಿನ ಕಸರತ್ತಲ್ಲ, ಗುರುಗಳ ಪದ್ಧತಿ ಹೇಳಿದ್ರೆ ಫಿಸಿಕಲಿ ಮೆಂಟಲಿ ಮಾನಸಿಕವಾಗಿ ದೈಹಿಕವಾಗಿ ಬೆಳಿಬೇಕು ಅಂತ। ಗುರುಗಳ ಪದ್ಧತಿ ಮೊದಲಿಂದ ಬಂದರು ಎಲ್ಲ ಕೆಲಸ ಮಾಡಬೇಕು, ವಸ್ತ್ರ ಒಗಿಬೇಕು, ಪಾತ್ರ ತೊಳಿಬೇಕು, ಕೆಲಸ ಮಾಡಬೇಕು, ಓದಬೇಕು, ಇದು ಗುರುಗಳ ಪದ್ಧತಿ। ಆ ರೀತಿಯಲ್ಲಿ ನೀವು ಫಿಸಿಕಲಿ ಮನಸ್ಸು ದೈಹಿಕವಾಗಿ ಫಿಟ್ ಆದರೆ ಮಾನಸಿಕವಾಗಿ ಶಾಲೆಯಲ್ಲಿ ಫಿಟ್ ಆಗ್ತೀರಿ ಅಂತ ಕೇಳಿದ್ರೆ ನಿಮಗೆ ತುಂಬ ಖುಷಿಯಾಯಿತು ಆ ಮಾತನ್ನು ಕೇಳಿ। ಅದನ್ನು ಉಳಿಸಬೇಕು, ನೀವು ಪ್ರಯತ್ನಗಳು ಆಗ್ತಾ ಇದೆ, ಮುಂದೆ ಆಗ್ಬೋದು ಎಂಬ ಆಶಯಗಳಿಗೆ ಮುಂದಾಗಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಎಂಬ ನಂಬಿಕೆ ನಮ್ಮದು। 4 ವರ್ಷಗಳ ಹಿಂದೆ ಆಮನ್ ಬಂದು ಬಳಿಕ ಉಡುಪಿ ಜಿಲ್ಲಾ ಕರಾಟೆ ಶಿಕ್ಷಕರ ವತಿಯಿಂದ ವಿಜಯ ಬಳ್ಳಾಲ್ ಅವರಿಗೆ ನೆನಪಿನ ಕಾಣಿಕೆಯಾಗಿ ಅವರ ಭಾವಚಿತ್ರ ನೀಡಲಾಯಿತು। ಆಯೋಜಕರಾದ ವಾಮನ್ ಪಾಲನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು। ಈಗ ಒಂದು ರಾಷ್ಟ್ರ ಮಟ್ಟದ ಈಗಾಗಲೇ ಒಂದು ಸ್ಪರ್ಧಾ ಕೂಟವನ್ನು 2020 ರಲ್ಲಿ ನಡೆಸಿಕೊಟ್ಟಿದೆ ಅದ್ಧೂರಿಯಾಗಿ। ಈಗ 2ನೇ ಬಾರಿ ಈ ರಾಷ್ಟ್ರ ಮಟ್ಟದ ಸ್ಪರ್ಧಾ ಕೂಟವನ್ನು ಕೂಡ ಇದೇ ಜಾಗದಲ್ಲಿ ನಾವು ನಡೆಸಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಸಂತೋಷಪಡುತ್ತೇನೆ। ವೇದಿಕೆ ಬರಬೇಕು ಶಿವಕುಮಾರ್ ಸರ್, ಹಾಗೆಯೇ ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಕರಾಟೆ ಮಕ್ಕಳು ಬಂದಿದ್ದಾರೆ। ಇವತ್ತು ಸ್ವಲ್ಪ ಮಳೆ, ಒಂದು 2 ದಿವಸ ಮಳೆ ಇರುವ ಕಾರಣ ಸ್ವಲ್ಪ ನಮಗೆ ಅಡಚಣೆ ಆಯಿತು। ಈಗ ಅದೇನೋ ಇವತ್ತು ಮತ್ತೆ ನಾಳೆ ಮಳೆ ಇಲ್ಲ ಅಂತಕ್ಕಂಥ ಸಂದರ್ಭ ಇದೆ ನಮಗೆ ಇಲ್ಲಿ। ಒಂದು ಒಳ್ಳೆಯ ಸ್ಪರ್ಧಾ ಕೂಟ ನಡೆಯುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸುತ್ತಿದ್ದೇನೆ। ಹಾಗೆಯೇ ಹೋದ ವರ್ಷ ಒಂದು ಸ್ಪರ್ಧಾ ಕೂಟವನ್ನು ನೆನೆಸಿಕೊಳ್ಳಬೇಕಾಗ್ತದೆ, ಯಾಕಂದರೆ ಅದು ಅಷ್ಟು ಒಳ್ಳೆಯ ಸ್ಪರ್ಧಾ ಕೂಟ ನಮ್ಮ ಎಲ್ಲ ಸದರ ಒಂದು ದಿವಸಕ್ಕೆ ನಮಗೆ 3,000 ಜನ ಒಟ್ಟಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಈ ದೇವಸ್ಥಾನ ಮಠದಲ್ಲಿ। ಬಿಕೆಎಸ್ಎ ಚೀಫ್ ಅಡ್ವೈಸರ್ ಪ್ರಕಾಶ್ ಮಲ್ಪೆ, ಅಂಬಲ್ಪಾಡಿ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ ಗೋಪಾಲ್ ಸಿ ಬಂಗೇರ, ದಕ್ಷಿಣ ಕನ್ನಡ ಕರಾಟೆ ಶಿಕ್ಷಕರ ಸಂಘದ ಚೇರ್ಮನ್ ಈಶ್ವರ್ ಕಟೀಲ್, ಅಂಬಲ್ಪಾಡಿ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಶಿವಕುಮಾರ್, ನಿರ್ಮಲಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ ಪ್ರಿನ್ಸಿಪಾಲ್ರಾದ ಫಾದರ್ ಜೋಸ್ಲಿ ಡಿಸಿಲ್ವಾ, ಇಂದು ರಮಾನಂದ ಭಟ್, ಉಡುಪಿ ಜಿಲ್ಲಾ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷ ಕಿರಣ್ ಕುಂದಾಪುರ, ರಾಜು ಪೂಜಾರಿ, ಸುಧೀರ್ ಸಾಲ್ಯಾನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು।